ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಏನು ಅದ್ವೈತ ಮತ ಸಿಕ್ಕಿದೆಯೋ ಆ ಮತದಂತೆ ನಡೆದು ಕಲಿಯುಗಿ ಮನುಷ್ಯರನ್ನು ಸತ್ಯುಗಿ ದೇವತೆಯನ್ನಾಗಿ ಮಾಡುವಂತಹ ಶ್ರೇಷ್ಠ ಕರ್ತವ್ಯವನ್ನು ಮಾಡಬೇಕು ಪ್ರಶ್ನೆ ಎಲ್ಲ ಮನುಷ್ಯರು ಏಕೆ ದುಃಖಿಗಳಾಗಿದ್ದಾರೆ ದುಃಖಕ್ಕೆ ಮೂಲ ಕಾರಣ ಏನಾಗಿದೆ ಉತ್ತರ ರಾವಣ ಎಲ್ಲರಿಗೂ ಶಾಪವನ್ನು ಕೊಟ್ಟಿದ್ದಾನೆ ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ ಪರಮಾತ್ಮ ತಂದೆ ಆಸ್ತಿಯನ್ನು ಕೊಡುತ್ತಾರೆ ರಾವಣ ಶಾಪವನ್ನು ಕೊಡುತ್ತಾರೆ ಇದು ಜಗತ್ತಿನವರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡಿದ್ದರು ಆಗ ಭಾರತದ ನಿವಾಸಿಗಳು ಇಷ್ಟೊಂದು ಸುಖಿಗಳು ಸ್ವರ್ಗಕ್ಕೆ ಮಾಲೀಕರು ಆಗಿದ್ದಿರಿ ಪೂಜ್ಯರಾಗಿದ್ದಿರಿ ಶ್ರಾಪಿತರಾದ ತಕ್ಷಣ ಪೂಜಾರಿಗಳಾಗಿ ಬಿಡುತ್ತೀರಾ ಓಂ ಶಾಂತಿ ಮಕ್ಕಳು ಮಧುಬನಕ್ಕೆ ಬರುತ್ತೀರಾ ಬಾಪ್ತಾದರವರ ಬಳಿ ಬರುತ್ತೀರಾ ಯಾವಾಗ ಮಧುಬನದಲ್ಲಿ ಹಾಲ್ನಲ್ಲಿ ಬಂದು ಕುಳಿತುಕೊಳ್ಳುತ್ತೀರೋ ಆಗ ನೋಡುತ್ತೀರಾ ಸೋದರ ಸೋದರಿಯರು ಕುಳಿತಿದ್ದೇವೆ ಎಂದು ನಂತರ ಬಾಪ್ತಾದ ಬಂದಿದ್ದಾರೆ ಎಂದು ನಿಮಗೆ ಗೊತ್ತಾಗುತ್ತದೆ ಬಾಪ್ತಾದರವರ ನೆನಪು ನಿಮಗೆ ಬರುತ್ತದೆ ಮೊದಲು ಹಾಲ್ನಲ್ಲಿ ಕುಳಿತಾಗ ಸೋದರ ಸೋದರಿಯರು ಕುಳಿತಿದ್ದೇವೆ ಎಂದು ಅನುಭವ ಮಾಡುತ್ತೀರ ನಂತರ ಬಾಪ್ತಾದ ಬರುತ್ತಾರೆ ಬಾಪ್ತಾದರವರ ನೆನಪು ಕೂಡ ನಿಮಗೆ ಇರುತ್ತದೆ ಈಗ ನೀವೆಲ್ಲ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ ಜಗತ್ತಿನ ಬ್ರಾಹ್ಮಣರು ಬ್ರಹ್ಮ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಯಾವಾಗ ತಂದೆ ಬರುತ್ತಾರೋ ಆಗ ಬ್ರಹ್ಮ ವಿಷ್ಣು ಶಂಕರರು ಕೂಡ ಈ ಸೃಷ್ಟಿಯಲ್ಲಿ ಅವಶ್ಯವಾಗಿ ಬೇಕು ಅದಕ್ಕೋಸ್ಕರ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಎಂದು ಹೇಳುತ್ತಾರೆ ಮೂವರ ಮೂಲಕ ಶಿವ ತಂದೆ ಮಾತನಾಡುವುದಿಲ್ಲ ಈ ಮಾತನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿ ಈಗ ನಿಮಗೆ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಎಲ್ಲ ಭಕ್ತರು ಭಗವಂತನಿಂದ ಏನನ್ನು ಬಯಸುತ್ತಾರೆ ಜೀವನ್ ಮುಕ್ತಿ ಬೇಕು ಎಂದು ಎಲ್ಲರೂ ಭಗವಂತನಿಂದ ಬಯಸುತ್ತಾರೆ ಈಗ ಜೀವನ ಬಂಧನ ಇದೆ ಎಲ್ಲರೂ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಬಂದು ಬಂಧನದಿಂದ ಮುಕ್ತ ಮಾಡಿ ಎಂದು ಈಗ ನೀವೆಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ಬಂದಿದ್ದಾರೆ ಕಲ್ಪ ಕಲ್ಪವೂ ತಂದೆ ಬರುತ್ತಾರೆ ನೀವು ಕೂಗಿ ಕರೆಯುತ್ತೀರಾ ನೀವು ಮಾಪಿತಾ ಆಗಿದ್ದೀರಾ ಎಂದು ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನಿರಾಕಾರ ಪರಮಾತ್ಮ ತಂದೆಯ ಬಗ್ಗೆ ನೀವೀಗ ತಿಳಿದುಕೊಂಡಿದ್ದೀರಾ ಗಾಯನ ಕೂಡ ಇದೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಕೇವಲ ಗಾಯನವನ್ನು ಮಾಡುವುದರಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಈಗ ಮಕ್ಕಳಾದ ನಿಮಗೆ ತಂದೆಯಿಂದ ಆಸ್ತಿ ಸಿಗುತ್ತಾ ಇದೆ ಪ್ರತಿ ಕಲ್ಪದಲ್ಲೂ ನಿಮಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಕಲ್ಪಕ್ಕೋಸ್ಕರ ನಮಗೆ ಬಂದು ಆಸ್ತಿಯನ್ನು ನೀಡುತ್ತಾರೆ ನಂತರ ರಾವಣ ಬಂದು ಶಾಪವನ್ನು ನೀಡುತ್ತಾರೆ ಇದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನಾವೀಗ ಶ್ರಾಪಿತರಾಗಿದ್ದೇವೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ರಾವಣನ ಶಾಪ ಎಲ್ಲರಿಗೂ ತಾಕಿದೆ ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ ಭಾರತದ ನಿವಾಸಿಗಳು ಸುಖಿಗಳಾಗಿದ್ದರು ನಿನ್ನೆ ನಾರಾಯಣರ ರಾಜ್ಯ ಭಾರತದಲ್ಲಿ ಇತ್ತು ದೇವತೆಗಳ ಮುಂದೆ ಹೋಗಿ ತಲೆಯನ್ನು ಬಾಗಿಸುತ್ತಾರೆ ಪೂಜೆ ಮಾಡುತ್ತಾರೆ ಆದರೆ ಸತ್ಯುಗ ಯಾವಾಗ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ನೋಡಿ ಸತ್ಯುಗದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ತೋರಿಸಿಬಿಟ್ಟಿದ್ದಾರೆ ನಂತರ ತ್ರೇತಾಯುಗ ದ್ವಾಪರ ಕಲಿಯುಗ ಈ ರೀತಿ ಲೆಕ್ಕ ಮಾಡಲು ಹೋದರೆ ಜಗತ್ತಿನಲ್ಲಿ ಜನರ ಸಂಖ್ಯೆ ಎಷ್ಟು ಜಾಸ್ತಿ ಆಗಬೇಕಿತ್ತು ಕೇವಲ ಲಕ್ಷಾಂತರ ವರ್ಷ ಸತ್ಯುಗದ ಆಯಸ್ಸಾಗಿದ್ದರೆ ಸತ್ಯುಗದಲ್ಲಿ ಎಷ್ಟು ಜನ ಜಾಸ್ತಿ ಆಗಬೇಕಿತ್ತು ಯಾವ ಮನುಷ್ಯರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಕುಳಿತುಕೊಳ್ಳುವುದಿಲ್ಲ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ನೋಡಿ ಮೂವತ್ತ್ ಮೂರು ಕೋಟಿ ದೇವತೆಗಳಿದ್ದಾರೆ ಎಂದು ಗಾಯನ ಇದೆ ಅಂದ ಮೇಲೆ ಲಕ್ಷಾಂತರ ವರ್ಷದಲ್ಲಿ ಕೇವಲ ಮೂವತ್ತ್ ಮೂರು ಕೋಟಿ ದೇವತೆಗಳು ಇರಲು ಹೇಗೆ ಸಾಧ್ಯ ಆಗುತ್ತದೆ ಈ ಮಾತನ್ನು ನೀವೀಗ ಮನುಷ್ಯರಿಗೆ ತಿಳಿಸಬೇಕು ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ ರಾವಣ ನಮ್ಮನ್ನು ಕೊಳಕು ಬುದ್ಧಿಯವರನ್ನಾಗಿ ಮಾಡುತ್ತಾರೆ ಇದೇ ಮುಖ್ಯ ಮಾತಾಗಿದೆ ಸತ್ಯಯುಗದಲ್ಲಿ ನಾವು ಪವಿತ್ರರಾಗಿದ್ದೆವು ಈಗ ಅಪವಿತ್ರರಾಗಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ರಾಮರಾಜ್ಯ ಯಾವಾಗ ಸ್ಥಾಪನೆ ಆಗುತ್ತದೆ ರಾಮರಾಜ್ಯ ಎಷ್ಟು ಸಮಯದವರೆಗೆ ಇರುತ್ತದೆ ಮತ್ತು ರಾವಣ ರಾಜ್ಯ ಎಷ್ಟು ಸಮಯದವರೆಗೆ ಇರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಾ ಸತ್ಯುಗ ತ್ರೇತಾಯುಗದಲ್ಲಿ ರಾಮರಾಜ್ಯ ಇತ್ತು ಈಗ ರಾವಣನ ರಾಜ್ಯ ಇದೆ ಜಗತ್ತಿನ ಜನ ಇಲ್ಲೇ ರಾಮರಾಜ್ಯ ಇದೆ ಇಲ್ಲೇ ರಾವಣನ ರಾಜ್ಯ ಇದೆ ಎಂದು ತಿಳಿದುಕೊಂಡಿದ್ದಾರೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತ ಇದೆ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಮತ ಇದೆ ಈಗ ಮಕ್ಕಳಾದ ನಿಮಗೆ ಕೇವಲ ಒಂದೇ ಒಂದು ಮತ ಸಿಗುತ್ತಾ ಇದೆ ಪರಮಾತ್ಮ ತಂದೆ ಒಂದೇ ಒಂದು ಮತವನ್ನು ನೀಡುತ್ತಿದ್ದಾರೆ ಬ್ರಹ್ಮನ ಮೂಲಕ ನೀವೀಗ ದೇವತೆಗಳಾಗುತ್ತಿದ್ದೀರಾ ದೇವತೆಗಳ ಮಹಿಮೆಯ ಬಗ್ಗೆ ಗಾಯನ ಮಾಡಲಾಗುತ್ತದೆ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಎಂದು ದೇವತೆಗಳಿಗೆ ಕರೆಯುತ್ತೇವೆ ದೇವತೆಗಳು ಮನುಷ್ಯರೇ ಆದರೆ ದೇವತೆಗಳ ಮಹಿಮೆಯನ್ನು ಏಕೆ ಗಾಯನ ಮಾಡುತ್ತಾರೆ ದೇವತೆಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇರಬೇಕು ತಾನೆ ಈಗ ಮಕ್ಕಳಾದ ನೀವು ಪ್ರತಿಯೊಂದು ಮಾತನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಾ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವ ಕರ್ತವ್ಯವನ್ನು ನಂಬರ್ ವಾರಾಗಿ ನೀವೀಗ ಕಲಿಯುತ್ತಿದ್ದೀರಾ ಕಲಿಯುಗದ ಮನುಷ್ಯರನ್ನು ಸತ್ಯುಗದ ದೇವತೆಯನ್ನಾಗಿ ನೀವು ಮಾಡುತ್ತೀರಾ ಅಂದರೆ ಶಾಂತಿಧಾಮ ಬ್ರಹ್ಮಾಂಡಕ್ಕೆ ನೀವೀಗ ಮಾಲೀಕರಾಗುತ್ತಿದ್ದೀರಾ ಪರಮಾತ್ಮ ತಂದೆ ವಿಶ್ವಕ್ಕೂ ನಿಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಶಾಂತಿಧಾಮಕ್ಕೂ ನೀವೀಗ ಮಾಲೀಕರಾಗುತ್ತೀರಾ ಇದಂತೂ ಶಾಂತಿಧಾಮ ಅಲ್ಲ ಈ ಕಲಿಯುಗಿ ಜಗತ್ತಿನಲ್ಲಿ ಈ ಸೃಷ್ಟಿಯಲ್ಲಿ ಕರ್ಮವನ್ನಂತೂ ಮಾಡಲೇಬೇಕು ನಮ್ಮ ಮಧುರ ಮನೆ ಶಾಂತಿಧಾಮ ಆಗಿದೆ ಈಗ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ನಮ್ಮ ಮಧುರ ಮನೆಯಾದ ಶಾಂತಿ ಬ್ರಹ್ಮಾಂಡಕ್ಕೆ ಮಾಲೀಕರಾಗಿದ್ದೇವೆ ಬ್ರಹ್ಮಾಂಡದಲ್ಲಿ ಶಾಂತಿಧಾಮದಲ್ಲಿ ಸುಖ ಮತ್ತು ದುಃಖದಿಂದ ಭಿನ್ನ ಆಗಿ ಇರುತ್ತೇವೆ ನಂತರ ಸತ್ಯುಗದಲ್ಲಿ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈಗ ನೀವು ಮಕ್ಕಳು ಯೋಗ್ಯರಾಗುತ್ತಿದ್ದೀರಾ ಗುರಿ ಉದ್ದೇಶ ಕರೆಕ್ಟ್ ಆಗಿ ನಿಮ್ಮ ಸಮ್ಮುಖದಲ್ಲಿ ಇದೆ ಈಗ ಮಕ್ಕಳಾದ ನೀವು ಯೋಗದ ಶಕ್ತಿ ಉಳ್ಳವರಾಗಿದ್ದೀರಾ ಜಗತ್ತಿನಲ್ಲಿ ಶಾರೀರಿಕ ಶಕ್ತಿ ಉಳ್ಳಂತಹ ಜನ ಇದ್ದಾರೆ ಈಗ ನೀವು ಯುದ್ಧದ ಮೈದಾನದಲ್ಲಿ ಇದ್ದೀರಾ ನೀವೀಗ ಡಬ್ಬಲ್ ಅಹಿಂಸಕರಾಗಿದ್ದೀರಾ ಹಿಂಸೆ ಅಂದರೆ ಕಾಮ ವಿಕಾರಕ್ಕೆ ಕರೆಯಲಾಗುತ್ತದೆ ಸನ್ಯಾಸಿಗಳು ಕೂಡ ಹೇಳುತ್ತಾರೆ ಇದು ಹಿಂಸೆಯಾಗಿದೆ ಆದ್ದರಿಂದ ಅವರು ಪವಿತ್ರರಾಗುತ್ತಾರೆ ನಿಮ್ಮನ್ನು ಬಿಟ್ಟು ಪರಮಾತ್ಮ ತಂದೆಯ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಪರಮಾತ್ಮ ತಂದೆಯ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡಿಲ್ಲ ಪ್ರಿಯತಮ ಪ್ರಿಯತಮಿಯರ ಮಧ್ಯದಲ್ಲಿ ಪ್ರೀತಿ ಇರುತ್ತದೆ ಅವರು ಶಾರೀರಿಕ ಪ್ರಿಯತಮ ಪ್ರಿಯತಮೆಯರು ಒಂದು ಜನ್ಮಕ್ಕೋಸ್ಕರ ಪ್ರಿಯತಮ ಪ್ರಿಯತಮೆಯರು ಎಂದು ಹೇಳಿಸಿಕೊಳ್ಳುತ್ತಾರೆ ಪ್ರಿಯತಮ ಆಗಿರುವ ನನಗೆ ನೀವು ಅನೇಕ ಜನ್ಮದ ಪ್ರಿಯತಮೆಯರಾಗಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಒಬ್ಬ ಪ್ರಿಯತಮ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತಾ ಬಂದಿದ್ದೀರಾ ಈಗ ನಾನು ಹೇಳುತ್ತೇನೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಕೇವಲ ಯಥಾರ್ಥ ರೀತಿಯಲ್ಲಿ ತಂದೆಯಾದ ನನ್ನನ್ನು ನೆನಪು ಮಾಡಿ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾಪದಿಂದ ಮುಕ್ತ ಆಗುತ್ತೀರ ಸತ್ಯುಗದಲ್ಲಿ ನನ್ನನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ದುಃಖದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡುತ್ತಾರೆ ಇದಂತೂ ನರಕಾಗಿದೆ ಇದಕ್ಕೆ ಸ್ವರ್ಗ ಎಂದು ಕರೆಯುವುದಿಲ್ಲ ದೊಡ್ಡ ವ್ಯಕ್ತಿಗಳು ಯಾರು ಧನವಂತರಾಗಿರುತ್ತಾರೋ ಅವರು ತಿಳಿದುಕೊಳ್ಳುತ್ತಾರೆ ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು ವಿಮಾನ ಮುಂತಾದ ವೈಭವ ಏನೆಲ್ಲ ಇದೆಯೋ ಎಲ್ಲವನ್ನು ನೋಡುತ್ತಾ ಜಗತ್ತಿನ ಜನ ಎಷ್ಟೊಂದು ಅಂಧಶ್ರದ್ಧೆಯಲ್ಲಿ ಇದ್ದಾರೆ ಜನ ಇದೇ ಸ್ವರ್ಗ ಎಂದು ತಿಳಿದುಕೊಂಡಿದ್ದಾರೆ ಇಲ್ಲಿರುವ ವೈಭವವನ್ನು ನೋಡಿ ಇಲ್ಲಿರುವ ವಿಮಾನವನ್ನು ನೋಡಿ ಇದೇ ಸ್ವರ್ಗ ಎಂದು ಹೇಳುತ್ತಾರೆ ಅಂದ ಮೇಲೆ ಎಷ್ಟೊಂದು ಅಂಧಶ್ರದ್ಧೆಯಲ್ಲಿ ಇದ್ದಾರೆ ಗಾಯನ ಕೂಡ ಇದೆ ನೀವು ಮಾತ್ಪಿತ ಆಗಿದ್ದೀರಾ ಎಂದು ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆಯಿಂದ ಅಪಾರ ಸುಖ ಸಿಗುತ್ತದೆ ಎಂದು ಗಾಯನ ಇದೆ ಯಾವ ಅಪಾರ ಸುಖ ಸಿಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಆತ್ಮವೇ ಮಾತನಾಡುತ್ತದೆ ನೀವು ಆತ್ಮರಾಗಿದ್ದೀರಾ ಆತ್ಮರಾದ ನೀವೀಗ ತಿಳಿದುಕೊಂಡಿದ್ದೀರಾ ನಮಗೆ ಅಪಾರ ಸುಖ ಸಿಗುತ್ತದೆ ಅದರ ಹೆಸರೇ ಸ್ವರ್ಗ ಸುಖಧಾಮ ಆಗಿದೆ ಸ್ವರ್ಗ ಎಲ್ಲರಿಗೂ ಬಹಳ ಮಧುರಾ ಎಂದು ಅನುಭವ ಆಗುತ್ತದೆ ಈಗ ನಿಮಗೆ ಗೊತ್ತಿದೆ ಸ್ವರ್ಗದಲ್ಲಿ ವಜ್ರ ವೈಡೂರ್ಯದ ಮಹಲ್ ಎಷ್ಟೊಂದು ಇತ್ತು ಭಕ್ತಿ ಮಾರ್ಗದಲ್ಲಿ ಲೆಕ್ಕ ಇಲ್ಲದಷ್ಟು ಧನ ಸಂಪತ್ತು ಇತ್ತು ಸೋಮನಾಥನ ಮಂದಿರವನ್ನು ಭಕ್ತಿಯಲ್ಲಿ ನೀವು ನಿರ್ಮಾಣ ಮಾಡುತ್ತೀರಾ ಅಲ್ಲಿರುವ ಒಂದೊಂದು ಚಿತ್ರಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿತ್ರ ಆಗಿತ್ತು ಈಗ ಅದೆಲ್ಲ ಎಲ್ಲಿಗೆ ಹೋಯಿತು ಎಲ್ಲವನ್ನೂ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಮುಸಲ್ಮಾನರು ಬಂದು ಎಷ್ಟೊಂದು ಮಂದಿರವನ್ನು ಲೂಟಿ ಮಾಡಿಕೊಂಡು ಹೋಗಿ ತಮ್ಮ ಮಸೀದಿಯಲ್ಲಿ ಆ ವಜ್ರ ವೈಢೂರ್ಯದಿಂದ ಶೃಂಗಾರವನ್ನು ಮಾಡಿದ್ದಾರೆ ಅಷ್ಟೊಂದು ಅಪಾರಧನ ಭಾರತದಲ್ಲಿ ಇತ್ತು ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವು ಪರಮಾತ್ಮ ತಂದೆಯ ಮೂಲಕ ಪುನಃ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಸ್ವರ್ಗದಲ್ಲಿ ನಮ್ಮ ಮಹಲ್ ಚಿನ್ನದ ಮಹಲ್ ಆಗಿರುತ್ತದೆ ನಮ್ಮ ಮನೆಯ ಬಾಗಿಲುಗಳು ಕೂಡ ಚಿನ್ನದ ಬಾಗಿಲಾಗಿರುತ್ತದೆ ವಜ್ರ ವೈಡೂರ್ಯದಿಂದ ಬಾಗಿಲುಗಳು ಶೃಂಗರಿತ ಆಗಿರುತ್ತದೆ ಜೈನ್ ಜನರ ಮಂದಿರದಲ್ಲೂ ಕೂಡ ಎಷ್ಟೊಂದು ವಜ್ರ ವೈಡೂರ್ಯ ಇರುತ್ತದೆ ಜೈನ್ ಮಂದಿರವನ್ನು ನೋಡಿ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡುತ್ತಾರೆ ಈಗಂತೂ ವಜ್ರ ಮುಂತಾದದ್ದು ಇಲ್ಲ ಮೊದಲು ವಜ್ರ ಇತ್ತು ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ಪುನಃ ಪಡೆದುಕೊಳ್ಳುತ್ತಿದ್ದೇವೆ ತಂದೆ ಭಾರತದಲ್ಲೇ ಬರುತ್ತಾರೆ ಭಾರತವನ್ನೇ ಶಿವ ತಂದೆ ಸ್ವರ್ಗವನ್ನಾಗಿ ಮಾಡುತ್ತಾರೆ ಶಿವ ತಂದೆಯ ಮೂಲಕ ನೀವೀಗ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಕ್ರಿಶ್ಚಿಯನ್ನರು ಹೇಳುತ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷದ ಮೊದಲೇ ಭಾರತ ಸ್ವರ್ಗ ಆಗಿತ್ತು ಯಾರು ರಾಜ್ಯವನ್ನು ಆಳುತ್ತಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಭಾರತ ಬಹಳ ಹಳೆಯ ದೇಶ ಆಗಿತ್ತು ಅಂದ ಮೇಲೆ ಇದೇ ಭಾರತ ಸ್ವರ್ಗ ಆಗಿತ್ತು ತಂದೆ ಹೇಳುತ್ತಾರೆ ನಾನು ಸ್ವರ್ಗದ ರಚಯಿತ ತಂದೆಯಾಗಿದ್ದೇನೆ ಅಂದರೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆಯಾಗಿದ್ದೇನೆ ಅವಶ್ಯವಾಗಿ ಪರಮಾತ್ಮ ತಂದೆ ಬಂದಿರಲೇಬೇಕು ತಾನೆ ನೀವೀಗ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೀರಾ ಪ್ರತಿ ಐದು ಸಾವಿರ ವರ್ಷದ ನಂತರ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ನಾನು ಮಾಡುತ್ತೇನೆ ಪುನಃ ಅರ್ಧ ಕಲ್ಪದ ನಂತರ ರಾವಣನ ರಾಜ್ಯ ಪ್ರಾರಂಭ ಆಗುತ್ತದೆ ಚಿತ್ರದಲ್ಲಿ ಪ್ರತಿಯೊಂದು ಮಾತನ್ನು ಕ್ಲಿಯರ್ ಆಗಿ ತೋರಿಸಬೇಕು ಆಗ ಮನುಷ್ಯರ ಬುದ್ಧಿಯಲ್ಲಿ ಕಲ್ಪದ ಆಯಸ್ಸು ಏನು ಲಕ್ಷಾಂತರ ವರ್ಷ ಅನ್ನುವ ಜ್ಞಾನ ಇದೆಯೋ ಅದು ಸಮಾಪ್ತಿಯಾಗುತ್ತದೆ ಲಕ್ಷ್ಮೀನಾರಾಯಣರು ಕೇವಲ ಒಬ್ಬರೇ ಇರಲಿಲ್ಲ ಅವರ ಮನೆತನವೇ ಇತ್ತು ಅವರ ಮಕ್ಕಳು ಕೂಡ ರಾಜರಾಗುತ್ತಾರೆ ಅನೇಕರು ರಾಜರಾಗುತ್ತಾರೆ ಈಗ ಸಂಪೂರ್ಣ ಮಾಲೆ ತಯಾರಾಗುತ್ತಾ ಇದೆ ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ ಯಾರೆಲ್ಲ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ ತಂದೆಯ ಸೇವೆಯನ್ನು ಮಾಡುತ್ತಾರೋ ಅವರೇ ಮಾಲೆಯ ಮಣಿ ಆಗುತ್ತಾರೆ ಯಾರು ಪೂರ್ಣ ಚಕ್ರದಲ್ಲಿ ಬರುತ್ತಾರೋ ಪೂಜ್ಯರಿಂದ ಪೂಜಾರಿ ಆಗುತ್ತಾರೋ ಅವರ ನೆನಪಾರ್ಥವಾಗಿ ಮಂದಿರಗಳು ನಿರ್ಮಾಣ ಆಗುತ್ತದೆ ನೀವೇ ಪೂಜ್ಯರಿಂದ ಪೂಜಾರಿಗಳಾಗುತ್ತೀರಾ ನಂತರ ನಿಮ್ಮ ಮಾಲೆಯನ್ನು ಕುಳಿತು ನೀವೇ ಪೂಜೆ ಮಾಡುತ್ತೀರಾ ಮೊದಲು ಮಾಲೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಜಪ ಮಾಡುತ್ತಾ ಹೋಗುತ್ತಾರೆ ನಂತರ ಮಾಲೆಗೆ ನಮಸ್ಕಾರ ಮಾಡಿ ಪುನಃ ಹೊಸದಾಗಿ ಜಪ ಮಾಡಲು ಪ್ರಾರಂಭ ಮಾಡುತ್ತಾರೆ ನೀವೀಗ ಸಂಪೂರ್ಣ ಚಕ್ರದ ಬಗ್ಗೆ ತಿಳಿದುಕೊಂಡಿದ್ದೀರಾ ಈ ಸಂಪೂರ್ಣ ನಾಟಕದ ಚಕ್ರದಲ್ಲಿ ನೀವು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಪುನಃ ನೀವೇ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಈ ರಹಸ್ಯವನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಮನುಷ್ಯರು ಅನೇಕರ ಹೆಸರಿನಲ್ಲಿ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ ಕೆಲವರು ಕೆಲವು ದೇವತೆ ಹೆಸರಿನಲ್ಲಿ ಮಾಲೆಯನ್ನು ಜಪ ಮಾಡಿದರೆ ಇನ್ನು ಕೆಲವರು ಇನ್ನು ಕೆಲವು ದೇವತೆ ಹೆಸರಿನಲ್ಲಿ ಮಾಲೆಯನ್ನು ಜಪ ಮಾಡುತ್ತಾರೆ ಯಾರಿಗೂ ಏನೂ ಗೊತ್ತಿಲ್ಲ ಈಗ ನಿಮಗೆ ಮಾಲೆಯ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ ಬೇರೆ ಯಾರಿಗೂ ಈ ಜ್ಞಾನ ಇಲ್ಲ ಕ್ರಿಶ್ಚಿಯನ್ನರಿಗೆ ಮಾಲೆಯ ಬಗ್ಗೆ ಗೊತ್ತಿಲ್ಲ ಯಾರ ಮಾಲೆಯನ್ನು ನಾವು ಜಪ ಮಾಡುತ್ತಿದ್ದೇವೆ ಅನ್ನುವುದು ಕ್ರಿಶ್ಚಿಯನ್ನರಿಗೆ ಗೊತ್ತಿಲ್ಲ ಈ ಮಾಲೆ ಪರಮಾತ್ಮ ತಂದೆಯ ಸಹಯೋಗಿ ಮಕ್ಕಳ ಮಾಲೆಯಾಗಿದೆ ಯಾರು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ಸೇವೆಯನ್ನು ಮಾಡುತ್ತಾರೋ ಅವರ ಮಾಲೆ ತಯಾರಾಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಯಾರು ಪಾವನರಾಗಿದ್ದರು ಅವರೇ ಪಾತ್ರವನ್ನು ಮಾಡುತ್ತಾ ಮಾಡುತ್ತಾ ಪತಿತರಾಗಿದ್ದಾರೆ ಎಲ್ಲರೂ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತೀರಾ ನಂಬರ್ ವಾರಾಗಿ ಹೋಗುತ್ತೀರಾ ಬರುವಾಗಲೂ ನಂಬರ್ ವಾರ್ ಹೋಗುವಾಗಲೂ ನಂಬರ್ ವಾರ್ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಇದು ವೃಕ್ಷ ಆಗಿದೆ ಈ ವೃಕ್ಷದಲ್ಲಿ ಎಷ್ಟೊಂದು ರಂಬೆ ಕೊಂಬೆಗಳು ಅಂದರೆ ಎಷ್ಟೊಂದು ಮಠಪಂಥಗಳು ಇದೆ ಈಗ ಇಡೀ ವೃಕ್ಷವೇ ಸಮಾಪ್ತಿಯಾಗಬೇಕು ಈಗ ವೃಕ್ಷದ ಫೌಂಡೇಶನ್ ಪುನಃ ನಿರ್ಮಾಣ ಆಗುತ್ತಾ ಇದೆ ನೀವು ವೃಕ್ಷದ ಫೌಂಡೇಶನ್ ಅಲ್ಲಿ ಇದ್ದೀರಾ ನೀವೆಲ್ಲರೂ ಈ ವೃಕ್ಷದ ಫೌಂಡೇಶನ್ ಆಗಿದ್ದೀರಾ ಈ ವೃಕ್ಷದ ಕಾಂಡದಲ್ಲಿ ಸತ್ಯುಗ ಮತ್ತು ತ್ರೇತಾಯುಗ ಅಂದರೆ ಸೂರ್ಯವಂಶಿ ಚಂದ್ರವಂಶಿಗಳು ಇರುತ್ತಾರೆ ಯಾರು ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ರಾಜ್ಯವನ್ನು ಮಾಡಿದಂತಹ ಆತ್ಮರಿದ್ದಾರೋ ಅವರೇ ಈ ವೃಕ್ಷದ ಕಾಂಡದಲ್ಲಿ ಬರುತ್ತಾರೆ ಈಗ ಆ ದೇವತೆಗಳ ಧರ್ಮ ಇಲ್ಲ ಕೇವಲ ದೇವತೆಗಳ ಚಿತ್ರ ಇದೆ ಯಾರು ಚಿತ್ರವನ್ನು ಇಟ್ಟುಕೊಂಡಿದ್ದಾರೋ ಅವರು ಆ ದೇವತೆಗಳ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳಬೇಕಿತ್ತು ಆದರೆ ದೇವತೆಗಳ ಜೀವನ ಚರಿತ್ರೆಯ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಯಾವುದೇ ಒಂದು ಹಳೆಯ ವಸ್ತುವನ್ನು ನೋಡಿದಾಗ ಇದು ಇಷ್ಟು ಲಕ್ಷ ವರ್ಷ ಹಳೆಯ ವಸ್ತು ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಎಲ್ಲರಿಗಿಂತ ಹಳಬರು ಅಂದರೆ ಆದಿ ಸನಾತನ ದೇವಿ ದೇವತೆಗಳು ದೇವಿ ದೇವತಾ ಧರ್ಮ ಹಳೆಯ ಧರ್ಮ ಆಗಿದೆ ಅದಕ್ಕಿಂತ ಹಳೆಯ ಯಾವ ವಸ್ತುವು ಇಲ್ಲಿ ಇರಲು ಸಾಧ್ಯ ಇಲ್ಲ ಇನ್ನು ಏನೆಲ್ಲ ಹಳೆಯ ವಸ್ತು ಸಿಗುತ್ತದೆಯೋ ಅದು ಕೇವಲ ಎರಡು ಸಾವಿರದ ಐದುನೂರು ವರ್ಷಗಳ ಒಳಗಿನ ವಸ್ತು ಆಗಿದೆ ಆ ಹಳೆಯ ವಸ್ತುವನ್ನು ಅಗೆದು ತೆಗೆಯುತ್ತಾರೆ ಭಕ್ತಿ ಮಾರ್ಗದಲ್ಲಿ ಪೂಜೆಯನ್ನು ಮಾಡುತ್ತಾರೆ ಪೂಜೆಗೋಸ್ಕರ ಹಳೆಯ ಚಿತ್ರಗಳನ್ನು ಭೂಮಿಯಿಂದ ಅಗೆದು ತೆಗೆಯುತ್ತಾರೆ ಏಕೆಂದರೆ ಭೂಕಂಪ ಆದಾಗ ಅನೇಕ ಮಂದಿರಗಳು ಭೂಮಿಯಲ್ಲಿ ಹೋಗಿಬಿಟ್ಟಿರುತ್ತದೆ ಪುನಃ ಹೊಸದಾಗಿ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ವಜ್ರ ಚಿನ್ನ ಮುಂತಾದ ಗಣಿಗಳು ಈಗ ಖಾಲಿಯಾಗಿದೆ ಪುನಃ ಸತ್ಯುಗದಲ್ಲಿ ಎಲ್ಲಾ ಗಣಿಗಳು ತುಂಬಿ ಬಿಡುತ್ತದೆ ಈ ಎಲ್ಲ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ವಿಶ್ವದ ಇತಿಹಾಸ ಭೂಗೋಳದ ಬಗ್ಗೆ ನಮಗೆ ತಿಳಿಸಿದ್ದಾರೆ ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರುತ್ತಾರೆ ನಂತರ ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಆತ್ಮರೆಲ್ಲರೂ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತೀರಾ ಆತ್ಮರಾದ ನೀವು ಮೊದಲು ಪರಮಧಾಮದಲ್ಲಿ ಇರುತ್ತೀರಾ ನಂತರ ಈ ಸೃಷ್ಟಿಗೆ ಬರುತ್ತೀರಾ ವೃಕ್ಷ ವೃದ್ಧಿಯಾಗುತ್ತದೆ ಈಗ ವೃಕ್ಷ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಅದಕ್ಕೋಸ್ಕರ ಹೇಳಲಾಗುತ್ತದೆ ರಾಮ ಕೂಡ ಹೋದರು ರಾವಣ ಕೂಡ ಹೋದರು ಎಂದು ಇದು ಬಹಳ ದೊಡ್ಡ ಪರಿವಾರ ಆಗಿದೆ ಇಲ್ಲಿ ಅನೇಕ ಧರ್ಮ ಇದೆ ನಮ್ಮ ಪರಿವಾರ ಬಹಳ ಸಣ್ಣ ಪರಿವಾರ ಆಗಿದೆ ಕೇವಲ ಬ್ರಾಹ್ಮಣ ಪರಿವಾರ ನಮ್ಮ ಪರಿವಾರ ಆಗಿದೆ ಸತ್ಯುಗದಲ್ಲಿ ಕೇವಲ ಒಂದು ಧರ್ಮ ಇರುತ್ತದೆ ಇಲ್ಲಿ ಎಷ್ಟೊಂದು ಧರ್ಮ ಇದೆ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಜನಸಂಖ್ಯೆಯ ಲೆಕ್ಕವನ್ನು ಜನ ಹೇಳುತ್ತಾರೆ ಆದರೆ ಎಲ್ಲರೂ ರಾವಣನ ಸಂಪ್ರದಾಯದವರಾಗಿದ್ದಾರೆ ಈಗ ಎಲ್ಲರೂ ವಾಪಸ್ ಹೋಗಬೇಕು ಸ್ವಲ್ಪ ಜನ ಮಾತ್ರ ಈ ಸೃಷ್ಟಿಯಲ್ಲಿ ಉಳಿಯುತ್ತೀರಾ ರಾವಣ ಸಂಪ್ರದಾಯದವರು ಸ್ವರ್ಗಕ್ಕೆ ಬರಲು ಸಾಧ್ಯ ಇಲ್ಲ ಮುಕ್ತಿಧಾಮಕ್ಕಂತೂ ಎಲ್ಲರೂ ಹೋಗುತ್ತೀರಾ ಎಲ್ಲರೂ ಮುಕ್ತಿಧಾಮದಲ್ಲಿ ಇರುತ್ತಾರೆ ಇನ್ನು ಯಾರು ಶಿಕ್ಷಣವನ್ನು ಓದುತ್ತಾರೋ ಅವರು ನಂಬರ್ ವಾರ ಆಗಿ ಸ್ವರ್ಗದಲ್ಲಿ ಬರುತ್ತಾರೆ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಮೇಲೆ ಹೇಗೆ ನಿರಾಕಾರಿ ವೃಕ್ಷ ಇದೆ ಎಂದು ಇದು ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ ಈ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಶಿಕ್ಷಣದ ಕಡೆ ಗಮನವನ್ನು ಕೊಡದೇ ಇದ್ದರೆ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತೀರಾ ಶಿಕ್ಷಣವನ್ನು ಓದಬೇಕು ಮತ್ತು ಓದಿಸಬೇಕು ಆಗ ಖುಷಿ ಇರುತ್ತದೆ ಒಂದು ವೇಳೆ ವಿಕಾರಕ್ಕೆ ವಶ ಆದರೆ ಕೆಳಗೆ ಬಿದ್ದು ಬಿಡುತ್ತೀರಾ ಆಗ ಎಲ್ಲಾ ಮಾತು ಮರೆತು ಹೋಗುತ್ತದೆ ಆತ್ಮ ಯಾವಾಗ ಪವಿತ್ರ ಆಗುತ್ತದೆಯೋ ಆಗ ಸತ್ಯ ಚಿನ್ನ ಆಗುತ್ತದೆ ಆತ್ಮ ಪವಿತ್ರ ಚಿನ್ನ ಆದಾಗ ಆತ್ಮದಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆ ಆಗಬೇಕು ಗೋಲ್ಡನ್ ಪಾತ್ರೆ ಪವಿತ್ರ ಪಾತ್ರೆ ಆಗಬೇಕು ಪತಿತರು ಜ್ಞಾನವನ್ನು ಅನ್ಯರಿಗೆ ತಿಳಿಸಲು ಸಾಧ್ಯ ಇಲ್ಲ ಈಗ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಶಿವ ತಂದೆ ಆತ್ಮರಾದ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಆತ್ಮರಾದ ನಾವು ಈ ಕರ್ಮೇಂದ್ರಿಯದ ಮೂಲಕ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಿದ್ದೇವೆ ಓದಿಸುವಂತವರು ಒಬ್ಬ ತಂದೆಯಾಗಿದ್ದಾರೆ ಇಂತಹ ಪಾಠಶಾಲೆಯಲ್ಲಿ ಇಡೀ ಜಗತ್ತಿನವರು ಓದಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಮಕ್ಕಳಾದ ನೀವು ಮಾತ್ರ ಓದುತ್ತೀರಾ ಇಂತಹ ಪಾಠಶಾಲೆ ಇಡೀ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಲ್ಲ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಎಲ್ಲರನ್ನೂ ತಂದೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ನೀವೀಗ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಸಮ್ಮುಖದಲ್ಲಿ ಮುರುಳಿ ಕೇಳುವುದಕ್ಕೂ ಸೆಂಟರ್ನಲ್ಲಿ ಮುರುಳಿ ಕೇಳುವುದಕ್ಕೂ ಎಷ್ಟೊಂದು ಅಂತರ ಇದೆ ಹೇಗೆ ಟೇಪ್ ಮಿಷನ್ ಇರುತ್ತದೆ ಟೇಪ್ ರಿಕಾರ್ಡ್ನ ಮೂಲಕವೂ ಮುರುಳಿಯನ್ನು ಕೇಳುತ್ತೀರಾ ಅಲ್ಲಿ ಕೇಳುವುದಕ್ಕೂ ಸಮ್ಮುಖದಲ್ಲಿ ಕೇಳುವುದಕ್ಕೂ ವ್ಯತ್ಯಾಸ ಇದೆ ಮುಂದೊಂದು ದಿನ ಇಂತಹ ದಿನ ಬರುತ್ತದೆ ನಿಮ್ಮೆಲ್ಲರ ಕೈಯಲ್ಲೂ ಕೂಡ ಮುರುಳಿಯನ್ನು ಕೇಳಲು ಟೇಪ್ ಇರುತ್ತದೆ ಅಂದರೆ ಮುರುಳಿಯನ್ನು ಕೇಳಲು ನಿಮ್ಮೆಲ್ಲರಿಗೂ ಮುಂದೊಂದು ದಿನ ವ್ಯವಸ್ಥೆ ಸಿಕ್ಕಿಬಿಡುತ್ತದೆ ಮಕ್ಕಳ ಸುಖಕ್ಕೋಸ್ಕರ ಪರಮಾತ್ಮ ತಂದೆ ಈ ಎಲ್ಲಾ ವಸ್ತುಗಳ ನಿರ್ಮಾಣವನ್ನು ಮಾಡಿಸಿದ್ದಾರೆ ಇದೇನು ಹೊಸ ಮಾತಲ್ಲ ದೊಡ್ಡ ಮಾತಲ್ಲ ಪರಮಾತ್ಮ ತಂದೆ ಬಹಳ ದೊಡ್ಡ ವಿಶ್ವಕ್ಕೆ ಮಾಲೀಕ ಆಗಿದ್ದಾರೆ ಎಲ್ಲವನ್ನೂ ನೀಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ ಮೊದಲು ಯಾರು ಸುಂದರ ಆಗಿದ್ದರೋ ಈಗ ಅವರೇ ಕಪ್ಪಾಗಿದ್ದಾರೆ ಅದಕ್ಕೋಸ್ಕರ ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯುತ್ತೇವೆ ನಿಮಗೆ ಗೊತ್ತಿದೆ ನಾವೇ ಸುಂದರ ಆಗಿದ್ದೆವು ಈಗ ನಾವೇ ಶ್ಯಾಮ ಆಗಿದ್ದೇವೆ ಪುನಃ ನಾವೇ ಸುಂದರ ಆಗುತ್ತೇವೆ ಕೇವಲ ಒಬ್ಬರು ಮಾತ್ರ ಸುಂದರ ಆಗುತ್ತಾರೇನು ಒಬ್ಬರಿಗೆ ಮಾತ್ರ ಹಾವು ಕಚ್ಚಿತೇನು ಹಾವು ಎಂದು ಮಾಯಿಗೆ ಕರೆಯಲಾಗುತ್ತದೆ ವಿಕಾರಗಳ ಮೇಲೆ ವಿಜಯವನ್ನು ಪಡೆದುಕೊಂಡ ತಕ್ಷಣ ನೀವು ಸುಂದರರಾಗುತ್ತೀರಾ ವಿಕಾರಕ್ಕೆ ವಶ ಆದಾಗ ಕಪ್ಪಾಗಿ ಬಿಡುತ್ತೀರಾ ಇದು ಎಷ್ಟೊಂದು ತಿಳಿದುಕೊಳ್ಳುವ ಮಾತಾಗಿದೆ ಬೇಹದ್ದಿನ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಈ ಒಂದು ಅಂತಿಮ ಜನ್ಮ ನನಗೋಸ್ಕರ ನೀವು ಪವಿತ್ರರಾಗಿ ನೀವು ಪವಿತ್ರರಾಗಿ ಎಂದು ಪರಮಾತ್ಮ ತಂದೆಯಾದ ನಾನು ಮಕ್ಕಳಾದ ನಿಮ್ಮ ಮುಂದೆ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಈ ಒಂದು ಜನ್ಮ ನೀವು ಪವಿತ್ರರಾಗಿ ಇದ್ದರೆ ನೀವು ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ ಈಗ ನೀವು ನನ್ನನ್ನು ನೆನಪು ಮಾಡಿ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಿ ತಂದೆಯಾದ ನನ್ನ ನೆನಪಿನಲ್ಲಿ ಇರುವುದರಿಂದ ನಿಮ್ಮ ಹಳೆಯ ಜನ್ಮದ ಲೆಕ್ಕಾಚಾರ ಚುಕ್ತ ಆಗುತ್ತದೆ ಹಿಂದಿನ ಜನ್ಮದ ವಿಕರ್ಮದಿಂದ ನೀವು ಮುಕ್ತ ಆಗುತ್ತೀರಾ ನನ್ನ ನೆನಪಿನಿಂದ ಅನೇಕ ಜನ್ಮಗಳ ವಿಕರ್ಮ ಕೂಡ ವಿನಾಶ ಆಗುತ್ತದೆ ಮತ್ತು ಈ ಒಂದು ಜನ್ಮ ಪವಿತ್ರರಾಗಿ ಇರಿ ಆಗ ನೀವು ಪುಣ್ಯಾತ್ಮರಾಗುತ್ತೀರಾ ಇದು ಯೋಗದ ಅಗ್ನಿಯಾಗಿದೆ ಯೋಗದ ಅಗ್ನಿಯಿಂದ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತದೆ ಸತೋ ಪ್ರಧಾನರಿಂದ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತೀರ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ ಈಗ ತಂದೆ ಹೇಳುತ್ತಾರೆ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಜಗತ್ತಿನಲ್ಲಿರುವ ನೀರಿನ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಯಾರೂ ಪಾವನ ಆಗುವುದಿಲ್ಲ ನೀರು ತತ್ವ ಆಗಿದೆ ಪಂಚ ತತ್ವ ಎಂದು ಕರೆಯುತ್ತೇವೆ ಈ ನದಿಗಳು ಹೇಗೆ ಪತಿತರನ್ನು ಪಾವನ ಮಾಡಲು ಸಾಧ್ಯ ನದಿ ಪತಿತ ಪಾವನೆ ಆಗಲು ಹೇಗೆ ಸಾಧ್ಯ ನದಿ ಸಾಗರದಿಂದ ಹುಟ್ಟುತ್ತದೆ ಮೊದಲು ಸಾಗರ ಪತಿತ ಪಾವನೆ ಆಗಬೇಕಿತ್ತು ತಾನೆ ಆಗ ನದಿ ಪತಿತ ಪಾವನೆ ಆಗಲು ಸಾಧ್ಯ ಆಗುತ್ತಿತ್ತು ಜ್ಞಾನದ ಸಾಗರ ಆದ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ವಿಜಯ ಮಾಲೆಯಲ್ಲಿ ಬರುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ತಂದೆಯ ಸೇವೆಯನ್ನು ಮಾಡಬೇಕು ಒಬ್ಬ ಪ್ರಿಯತಮ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಬೇಕು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಸೆಕೆಂಡ್ ಪಾಯಿಂಟ್ ತಮ್ಮ ಸರಿಯಾದ ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿಟ್ಟುಕೊಂಡು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಡಬ್ಬಲ್ ಅಹಿಂಸಕರಾಗಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಶ್ರೇಷ್ಠ ಕರ್ತವ್ಯದಲ್ಲಿ ಸದಾ ಸ್ಥಿತರಾಗಿರಬೇಕು ವರದಾನ ನನ್ನತನದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಬ್ರಹ್ಮಾ ತಂದೆಯ ಸಮಾನ ಶ್ರೇಷ್ಠ ತ್ಯಾಗಿಗಳಾಗಿ ಸಂಬಂಧದ ತ್ಯಾಗ ವೈಭವಗಳ ತ್ಯಾಗ ಇದೇನು ದೊಡ್ಡ ಮಾತಲ್ಲ ಆದರೆ ಪ್ರತಿ ಕಾರ್ಯವನ್ನು ಮಾಡುತ್ತಿದ್ದರು ಸಂಕಲ್ಪದಲ್ಲಿ ಅನ್ಯರ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಳ್ಳಬೇಕು ಸಂಕಲ್ಪದಲ್ಲೂ ಕೂಡ ಅನ್ಯರನ್ನು ಮುಂದಿಡುವ ಭಾವನೆಯನ್ನು ಇಟ್ಟುಕೊಳ್ಳಬೇಕು ಅಂದರೆ ನನ್ನತನದ ಭಾವನೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮೊದಲು ತಾವು ಎಂದು ಅನ್ಯರನ್ನು ಮುಂದಿಡಬೇಕು ಇದೇ ಶ್ರೇಷ್ಠ ತ್ಯಾಗ ಆಗಿದೆ ಈ ರೀತಿ ಶ್ರೇಷ್ಠ ತ್ಯಾಗವನ್ನು ಮಾಡುವುದಕ್ಕೆ ನನ್ನತನವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಎಂದು ಕರೆಯಲಾಗುತ್ತದೆ ಹೇಗೆ ಬ್ರಹ್ಮ ತಂದೆ ಸದಾ ಮಕ್ಕಳನ್ನು ಮುಂದಿಟ್ಟರು ನಾನು ಮುಂದಿರಬೇಕು ಎಂದು ಬ್ರಹ್ಮ ತಂದೆ ಹೇಳಲಿಲ್ಲ ನಾನು ಮುಂದಿರಬೇಕು ಅನ್ನುವ ಮಾತನ್ನು ಸದಾ ತ್ಯಾಗ ಮಾಡಿಬಿಟ್ಟರು ಈ ತ್ಯಾಗದ ಕಾರಣ ಎಲ್ಲರಿಗಿಂತ ಬ್ರಹ್ಮ ತಂದೆ ಮುಂದೆ ಹೋದರು ಅಂದರೆ ನಂಬರ್ ಒನ್ ಆಗಿ ಶ್ರೇಷ್ಠ ಫಲವನ್ನು ಪ್ರಾಪ್ತಿ ಮಾಡಿಕೊಂಡರು ನಂಬರ್ ಒನ್ ಸ್ಥಾನಕ್ಕೆ ಹೋಗುವ ಫಲ ಬ್ರಹ್ಮ ತಂದೆಗೆ ಪ್ರಾಪ್ತಿಯಾಯಿತು ಮೇಲೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಅನ್ಯರನ್ನು ಮುಂದಿಡಿ ಶ್ಲೋಗನ್ ತಕ್ಷಣ ಅನ್ಯರ ಅವಗುಣದ ಬಗ್ಗೆ ವರ್ಣನೆ ಮಾಡುವುದು ಇದು ಕೂಡ ಅನ್ಯರಿಗೆ ದುಃಖವನ್ನು ನೀಡುವುದೇ ಆಗಿದೆ ಅನ್ಯರ ತಪ್ಪಿನ ಬಗ್ಗೆ ತಕ್ಷಣ ವರ್ಣನೆ ಮಾಡುವುದು ಇದೂ ಕೂಡ ಅನ್ಯರಿಗೆ ದುಃಖವನ್ನು ನೀಡುವುದೇ ಆಗಿದೆ ಯಾರ ಅವಗುಣದ ಬಗ್ಗೆಯೂ ವರ್ಣನೆಯನ್ನು ಮಾಡಬಾರದು ಒಳ್ಳೆಯದು ಓಂ ಶಾಂತಿ